ಪ್ರಕರಣವನ್ನು ಉನ್ನತ ಅಧಿಕಾರಿಗಳ ಉನ್ನತ ಅಧಿಕಾರಿಗಳೊಂದು ವಿಶೇಷ ತಂಡ ರಚನೆ ಮಾಡಿ ಅದರ ಮುಖಾಂತರ ಅವರ ಮುಖಾಂತರ ಈ ಪ್ರಕರಣದ ಬಗ್ಗೆ ಚರ್ಚೆ ನಡೆಯಬೇಕು, ತನಿಖೆ ನಡೆಯಬೇಕು ಮತ್ತು ಸತ್ಯಾಂಶ ಹೊರಗೆ ಬರಬೇಕು ಮತ್ತು ಯಾರ್ಯಾರು ನಿರಪರಾಧಿಗಳಿಗೆ ಇಲ್ಲಿ ಶಿಕ್ಷೆ ಆಗಿದೆ ಮತ್ತು ಅವರು ಅದನ್ನು ಅನುಭವಿಸ್ತಾ ಇದ್ದಾರೆ ಅವರಿಗೆ ನ್ಯಾಯ ದೊರಕಿಸಿಕೊಡಬೇಕು ಅನ್ನುವಂತಹ ಕೋರಿಕೆಯೊಂದಿಗೆ ಈ ಪ್ರಕರಣದಲ್ಲಿ ಬಹಳ ಮುಖ್ಯವಾಗಿ ಹತರಾದಂತಹ ಮರಣ ಹೊಂದಿದಂತಹ ಜಲೀಲ್ ಮತ್ತು ನೌಶಿನ್ ರವರ ಮೇಲೆ ಆರೋಪವನ್ನು ಹೊರಿಸಿಕೊಂಡು ಪ್ರಕರಣವನ್ನು ದಾಖಲಿಸಿದ್ದಾರೆ. ಆ ಒಂದು ವ್ಯವಸ್ಥೆ ಏನಿದೆ ಅದನ್ನು ಕೂಡ ಇಲ್ಲಿ ಖಂಡಿಸ್ತದೆ ಮತ್ತು ಅವರ ಹೆಸರನ್ನು ಪ್ರಕರಣದಿಂದ ಕೈಬಿಡಬೇಕು ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂತಹ ಒತ್ತಾಯವಾಗಿದೆ. ಅದೇ ರೀತಿ ಈ ಅಮಾಯಕರನ್ನು ಬಂಧಿಸುವಂಥದ್ದು, ಬೇರೆ ಬೇರೆ ವಿಚಾರಗಳ ಹೆಸರುಗಳಲ್ಲಿ ಬಂಧಿಸಿಕೊಂಡು ಈ ಪ್ರಕರಣದಲ್ಲಿ ಅವರನ್ನು ಸಿಲುಕಿಸುವಂಥದ್ದು, ಅದೇ ರೀತಿ ಪಕ್ಕದ ಕೇರಳ ರಾಜ್ಯದಿಂದ ಸರಿಸುಮಾರು 2000 ಮಂದಿಗೆ ನೋಟಿಸ್ ಮಾಡಿಕೊಂಡು ಅವರಿಗೆ ಕಿರುಕುಳ ನೀಡುವಂಥದ್ದು, ಇಂತಹ ಏನೆಲ್ಲ ಬೆಳವಣಿಗೆಗಳಿದೆ ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ. ಈ ಜಿಲ್ಲೆಯ ಅಭಿವೃದ್ಧಿಯ ಮಟ್ಟಿಗೆ ಇದು ಮಾತಾಡೋದಕ್ಕೆ ನಾವು ಮಾತಾಡಬೇಕು, ಇದರ ಒಳ್ಳೆ ಬೆಳವಣಿಗೆ ಅಲ್ಲ. ಇದನ್ನೆಲ್ಲ ತಕ್ಷಣ ನಿಲ್ಲಿಸಿಕೊಂಡು ಸೂಕ್ತವಾದಂತಹ ತನಿಖೆ ನಡೆಸಿಕೊಂಡು ಒಂದು ಶಾಂತಿಯುತವಾದಂತಹ ಜಿಲ್ಲೆಯನ್ನು ಮರುಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಸರ್ಕಾರ ಮತ್ತು ಉನ್ನತ ಇಲಾಖೆಗೆ ನಾವು ಆಗ್ರಹಿಸುವುದರೊಂದಿಗೆ ಈ ಒಂದು ಪ್ರಕರಣದಲ್ಲಿ ಇವತ್ತು ನಮಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ತಡ ಮಾಡಿಗೂ ಕೂಡ ಕೆಲವೊಂದು ವ್ಯವಸ್ಥೆಗಳು ಕೂಡ ಕಾರಣವಾಯಿತು. ಪರ್ಮಿಷನ್ ಕೊಡುವಂಥದ್ದು ಕೊಟ್ಟು ಪುನಃ ನಾವು ಕೊಟ್ಟಿಲ್ಲ ಅಂತೇಳಿ ಸುಳ್ಳುಗಳನ್ನು ಹೇಳುವಂಥದ್ದು, ಅವರು ಕೊಟ್ಟಂತಹ ಪತ್ರಿಕೆ ಏನಿದೆ ಪರ್ಮಿಷನ್ ಪ್ಲೇಟ್ ಅದು ನಮ್ಮ ಕೈಯಲ್ಲಿ ಇದ್ದರೂ ಕೂಡ ಹೋಟೆಲ್ ಅವರಿಗೆ ಕೊಟ್ಟರು ಕೂಡ ನಾವು ಪರ್ಮಿಷನ್ ಕೊಡಲಿಲ್ಲ, ಪರ್ಮಿಷನ್ ಅವರು ಮಾಡಿಕೊಂಡಿಲ್ಲ, ಈ ರೀತಿಯ ಒಂದು ಆರೋಪಗಳನ್ನೆಲ್ಲ ಮಾಡುವಂಥದ್ದು ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ. ಇಲ್ಲಿ ಎಲ್ಲರೂ ನಾಗರಿಕರು ಮತ್ತು ಇಲಾಖೆ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋದರೆ ಖಂಡಿತವಾಗಿಯೂ ಈ ನಾಡು ಒಳ್ಳೆಯ ಒಂದು ಶಾಂತಿ ಮತ್ತು ಸೌಹಾರ್ದ ನಾಡಾಗಿ ಉಳಿಯುತ್ತದೆ. ಈ ರೀತಿಯ ಬೆಳವಣಿಗೆಗಳು ಒಳ್ಳೆಯದಲ್ಲ. ನಾವುಗಳು ನಿರೀಕ್ಷಿಸುವಂಥದ್ದು ನ್ಯಾಯದ ನಿರೀಕ್ಷೆ ಆಗಿರ್ತದೆ, ನಮಗೆ ಬೇಕಾಗಿರುವಂಥದ್ದು ನ್ಯಾಯ. ಅಲ್ಲಿ ಏನು ತಪ್ಪು ಮಾಡಿದ್ರೆ, ಯಾರು ತಪ್ಪು ಮಾಡಿದ್ರೆ, ಯಾರೇ ಆಗಿರಲಿ ಅವರಿಗೆ ಶಿಕ್ಷೆ ಆಗಬೇಕು, ಅವ್ರ ಕಾನೂನು ಬರಬೇಕು ಅನ್ನುವಂಥದ್ದು ನಮ್ಮ ಈ ಒಂದು ಜಸ್ಟಿಸ್ ಫಾರಂ ಏನಿದೆ ಇದರದ್ದು ಬೇಡಿಕೆ ಆಗಿರ್ತದೆ. ಒಂದು ವೇಳೆ ಒಂದು ಹಂತದಲ್ಲಿ ನಾವು ಇದನ್ನು ಈ ರೀತಿ ಸಾಂಕೇತಿಕವಾಗಿ ಬೇಡಿಕೆಗಳನ್ನು ಇಡ್ತೇವೆ. ಒಂದು ವೇಳೆ ಇದಕ್ಕೆ ಸರ್ಕಾರ ಇದನ್ನು ಕಡೆಗಣಿಸಿದೆ ಅಥವಾ ಇದರ ಬಗ್ಗೆ ಗಮನ ಹರಿಸದೇ ಇದ್ದಲ್ಲಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಧರಣಿ ಮಾಡುವಂಥದ್ದು, ಸತ್ಯಾಗ್ರಹ ನಡೆಸುವಂಥದ್ದು, ಪ್ರತಿಭಟನೆ ನಡೆಸುವಂಥದ್ದು, ಇಂಥ ಬೇರೆ ಬೇರೆ ಹೋರಾಟಗಳ ಹಾದಿಯನ್ನು ಕೂಡ ನಾವು ಹಿಡಿಯಬೇಕಾಗ್ತದೆ. ಆ ಒಂದು ಇದಕ್ಕೆ ಅವಕಾಶ ಕೊಡದೇನೆ ದಯವಿಟ್ಟು ಗೃಹಮಂತ್ರಿಗಳು, ರಾಜ್ಯ ಸರ್ಕಾರ, ಈಗ ಹೊಸದಾಗಿ ನೇಮಕಗೊಂಡಂತಹ ಪೊಲೀಸ್ ಅಧಿಕಾರಿಗಳಿರುತ್ತಾರೆ, ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿಕೊಂಡು ಇದನ್ನು ಈ ಒಂದು ನಮ್ಮ ಬೇಡಿಕೆಯನ್ನು ವಿಶೇಷವಾಗಿ ಗೌರವಿಸಿಕೊಂಡು ಗಮನ ಹರಿಸಬೇಕಂತೇಳಿ ನಾವು ಈ ಮೂಲಕ ನೋಡಿ, ಒಂದು ಸ್ವಾಭಾವಿಕವಾಗಿರ್ತಕ್ಕಂಥದ್ದು ಏನಂತಂದ್ರೆ ಯಾರೇ ಒಬ್ಬ ಆರೋಪಿ ಅಥವಾ ಆರೋಪ ಹೊರಿಸಿದ ಕೂಡಲೇ ಅದರ ಬಗ್ಗೆ ಏನಾದರೂ ಸ್ವಲ್ಪ ತುಲನೆ ಇದ್ರೆ ಸ್ವಾಭಾವಿಕವಾಗಿ ನಾವು ಕಂಡುಕೊಂಡಿರುವಂಥದ್ದು ಏನಂದರೆ ಅವನನ್ನು ಅಮಾನತುಗಳಲ್ಲಿ ಇಟ್ಟುಕೊಂಡು ವಿಚಾರಣೆ ಮಾಡುವುದರಲ್ಲಿ ಒಂದು ಅರ್ಥ ಇದೆ. ಅಮಾನತು ಮಾಡದೇ ಅವರು ಅವರ ಕರ್ತವ್ಯ ನಿರ್ವಹಿಸಿಕೊಂಡು ಇಲ್ಲಿ ಮೇಲಧಿಕಾರಿಗಳು ತನಿಖೆ ನಡೆಸ್ತಾರೆ ಅಥವಾ ಇನ್ನೊಂದು ತನಿಖೆ ನಡೆಸ್ತಾರೆ ಅಂತ ಹೇಳಿದರೆ ತನಿಖಾ ವ್ಯವಸ್ಥೆಯಲ್ಲಿ ಪ್ರಭಾವಗಳನ್ನು ಬೀರುವಂತಹ ಸಾಧ್ಯತೆಗಳು ಬಹಳಷ್ಟು ಇರುವುದರಿಂದ ಅಂತಹ ಅಧಿಕಾರಿಗಳು ಏನಿದ್ದಾರೆ ಅವರನ್ನು ಅಮಾನತಿನಲ್ಲಿ ಇಟ್ಟು ತನಿಖೆ ನಡೆಸಬೇಕು ಅನ್ನುವಂಥದ್ದಾಗಿರ್ತದೆ. ಇಲ್ಲಿ ಅದು ಬಹಳಷ್ಟು ತುಣುಕುಗಳಲ್ಲಿ ವಿಡಿಯೋ ತುಣುಕುಗಳಲ್ಲಿ ತಾವುಗಳು ಕೂಡ ಗಮನಿಸಿದ್ದೀರಿ, ಕೆಲವೊಂದು ಅಧಿಕಾರಿಗಳ ಹೇಳಿಕೆಗಳು, ಪ್ರಚೋದನಾತ್ಮಕವಾದ ಹೇಳಿಕೆಗಳು ಮತ್ತು ಒಂದಿಬ್ಬರು ಅಧಿಕಾರಿಗಳು ಹಿಂದುಗಳನ್ನು ಯಾವ ರೀತಿ ಬಳಸ್ತಾರೆ ಅನ್ನುವಂಥದ್ದು ಕೂಡ ನೋಡಿದ್ದೀರಿ. ಅಂತಹ ಅಧಿಕಾರಿಗಳನ್ನು ಆ ಒಂದು ವ್ಯವಸ್ಥೆ ಏನಿದೆ ತನಿಖೆ ಮಾಡಿಕೊಂಡು ಅದನ್ನು ಸಮಾಜದ ಮುಂದೆ ತರಲಿ. ನೀವು ನಿರ್ದಿಷ್ಟವಾಗಿ ಇಂಥವರು ಮಾಡಬೇಕೆಂದು ಮನವಿ ಮಾಡಿದ್ದೀರಿ?
ಮಾಡ್ತೇವೆ. ದೂರು ಕೊಟ್ಟಿದ್ದೀರಿ ಇಲ್ಲಿ ಇನ್ಸ್ಪೆಕ್ಟರ್ ಸಾಂತ್ರಾಮ್ ಏನಿದ್ದಾರೆ ಅವರು, ಅದೇ ರೀತಿ ಇನ್ಸ್ಪೆಕ್ಟರ್ ಶರೀಫ್ ಅವರು ಇದ್ದಾರೆ, ಮತ್ತು ಅದೇ ರೀತಿ ಡಿ ಸಿ ಪಿ ಅವರಾದಂಥ ಹನುಮಾಂಶ ಗಿರಿ ಅವರು ಇದ್ದಾರೆ, ಅದೇ ರೀತಿ ಕೆಲವೊಂದು ಪೇದೆಗಳಿದ್ದಾರೆ ಡಿ ಸಿಗಳು. ಮುಸ್ಲಿಂ ಸಂಘಟನೆಗಳಂತೇಳಿ ನಾವುಗಳು ಯಾರಿಂದಲೂ ಆ ರೀತಿಯ ಇದುಗಳು ಮಾಡಲಿಲ್ಲ. ಯಾರಾದರೂ ಮಾಡಿದ್ರೆ ವೈಯಕ್ತಿಕವಾಗಿ ಅವರು ಮಾಡಿದ್ರೆ ಕೆಲವರು ತಲುಪಿಸಿರ್ಬೋದು, ಇನ್ನು ಕೆಲವರು ತಲುಪಿಸ್ಬೋದು, ಅದಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧಗಳಿಲ್ಲ. ಈ ಒಂದು ಜಸ್ಟಿಸ್ ಫಾರ್ಮಿಗೂ ಅದಕ್ಕೂ ಆ ಒಂದು ಕನೆಕ್ಷನ್ ಯಾವುದು ಕನೆಕ್ಷನ್ ಇಲ್ಲ. ಹೈಕೋರ್ಟ್ ತೀರ್ಪು ಕೊಡ್ತಂತ ಹೈಕೋರ್ಟ್ನಲ್ಲಿರುವಂಥದ್ದು ಕೂಡ ಒತ್ತಡ ಇಷ್ಟೇ ಇರುವಂಥದ್ದು, ಅಲ್ಲಿ ಕೂಡ ಅಪೀಲ್ ಇರುವಂಥದ್ದು ಅಥವಾ ಅವರ ರಿಕ್ವೆಸ್ಟ್ ಅವರ ಇದೇನಿದೆ ಅಂತ ಹೇಳಿದ್ರೆ ಹೈಯರ್ ಆಫೀಸರ್ ಬಂದು ಮಾಡಬೇಕು ಅಂತ. ನಾವು ಇವತ್ತೇ ಹೋರಾಟಕ್ಕೆ ಇಳಿತೀವಿ ಅಂತ ಹೇಳ್ತಾ ಇಲ್ಲ, ಈಗ ಸರ್ಕಾರವನ್ನು ಅಧಿಕಾರಿಗಳನ್ನು ಒತ್ತಾಯಪಡಿಸುವಂಥದ್ದು, ಅವರಿಗೆ ಕಾಲಾವಕಾಶವೂ ಕೂಡ ಇದೆ. ಅವರು ನಮ್ಮ ನೋವನ್ನು ಮತ್ತು ನಮ್ಮ ಅರಳನ್ನು ಅವರು ಆಲಿಸಬೇಕು. ಅಮಾನತ್ತಿನಲ್ಲಿ ಇಡದೆ ಅವರು ಕರ್ತವ್ಯ ಮಾಡ್ತಾ ಇರುವ ರೂಪದಲ್ಲಿ ಹೋಗುವಂಥದ್ದು ಸರಿಯಲ್ಲ. ಅದು ಆಲ್ರೆಡಿ ಬಹಳಷ್ಟು ಮಂದಿ ಅಫಿಡವಿಟ್ ಕೊಟ್ಟಿದ್ದಾರೆ, ನಾಳೆ ಕೂಡ ಬಹಳಷ್ಟು ಮಂದಿ ಕೊಡಲಿಕ್ಕಿದ್ದೇವೆ. ಯಾವುದೆಲ್ಲ ಕಾನೂನು ಹೋರಾಟವಾದಂತಹ ಹಾದಿಗಳಿವೆ ಅದೆಲ್ಲ ಹಾದಿಯಲ್ಲೂ ಕೂಡ ಹೋರಾಟ ಮುಂದುವರಿಸುತ್ತದೆ. ಮಿನಿಸ್ಟರ್ ಎನ್ಕ್ವೈರಿ ಆದರೂ ಕೂಡ ನಾವು ಸಹಕರಿಸ್ತೇವೆ. ಇನ್ನೊಂದು ಆದರೂ ನಮ್ಮ ಒತ್ತಾಯ ಏನಂತ ಹೇಳಿದ್ರೆ ಅಲ್ಲಿಗೆ ನಿಲ್ಲಿಸಬೇಡಿ, ಇದನ್ನು ಗಂಭೀರವಾಗಿ ಪರಿಗಣಿಸಿ ಅನ್ನೋದು.